डीएसपी पावर पान मसाला पावरफुल जनरिक। ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್ ಜಿವಿ ಟಿವಿಗೆ ಸ್ವಾಗತ ನಾನು ಹೊಸದುರ್ಗ ರಾಘು ಹೊಸದುರ್ಗ ವಿಧಾನಸಭಾ ಕ್ಷೇತ್ರದ ಚುನಾವಣೆ ಹಿನ್ನೆಲೆ ಬಿಜೆಪಿ ಅಭ್ಯರ್ಥಿ ಎಸ್ ಲಿಂಗಮೂರ್ತಿಯವರು ಭರ್ಜರಿ ಪ್ರಚಾರ ಕೈಗೊಂಡಿದ್ದಾರೆ ಹೊಸದುರ್ಗ ತಾಲೂಕಿನ ಗಡಿ ಭಾಗವಾದ ಚಿಕ್ಕಬ್ಯಾಲದಕೆರೆ ಮತ್ತು ಆಸುಪಾಸಿನ ಗ್ರಾಮಗಳಲ್ಲಿ ಕಾರ್ಯಕರ್ತರೊಂದಿಗೆ ಮನೆ ಮನೆ ಭೇಟಿ ನೀಡಿ ಮತಯಾಚನೆ ಮಾಡಿದರು ಹೋದಲ್ಲೆಲ್ಲ ಸಾರ್ವಜನಿಕರು ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸಿ ಬಿಜೆಪಿಗೆ ಮತ ನೀಡುವ ಭರವಸೆ ನೀಡುತ್ತಿದ್ದಾರೆ ಈ ಸಂದರ್ಭವು ಕ್ಷೇತ್ರದ ಜನತೆಯ ಮೇಲೆ ಪ್ರೀತಿ ಗೌರವ ಮತ್ತು ಜವಾಬ್ದಾರಿಯನ್ನು ಹೆಚ್ಚಿಸುತ್ತಿದೆ ಎಂದು ಬಿಜೆಪಿ ಪಕ್ಷದ ಅಭ್ಯರ್ಥಿ ಎಸ್ ಲಿಂಗಮೂರ್ತಿ ತಿಳಿಸಿದರು ಪ್ರಚಾರ ಕಾರ್ಯದಲ್ಲಿ ಸ್ಥಳೀಯ ಬಿಜೆಪಿ ಮುಖಂಡರಾದ ಹೆಬ್ಬಳ್ಳಿ ಓಂಕಾರಪ್ಪ ಎಂಪಿ ರಂಗೇಶ್ ಪರಶುರಾಮಪ್ಪ ಮತ್ತು ಬೂತ್ ಮಟ್ಟದ ಕಾರ್ಯಕರ್ತರು ಭಾಗವಹಿಸಿದ್ದರು ಚಿಕ್ಕಬೇಲ್ದಕೆರೆ ಗ್ರಾಮದಲ್ಲಿ ಪ್ರಚಾರವನ್ನು ಈಗಾಗಲೇ ನಮ್ಮ ನೂರಾರು ಜನ ಕಾರ್ಯಕರ್ತರ ಜೊತೆ ನಾನು ಮತಯಾಚನೆಗೆ ಬಂದಿದ್ದೀನಿ ಬಹುಶಃ ನೂರಾರು ಜನ ಮಹಿಳೆಯರು ಯುವಕರು ನಮ್ಮ ಹರಿಜನ ಕಾಲೋನಿಯ ಬಂಧುಗಳು ಗ್ರಾಮದ ಎಲ್ಲ ಹಿರಿಯರು ಇವತ್ತು ನನ್ನ ಸ್ವಾಗತವನ್ನು ಮಾಡಿ ಎರಡು ಬಾರಿ ಸೋತಿದೆಯ ಲಿಂಗಮೂರ್ತಿ ನಿಮ್ಮ ಜೊತೆ ಕೈ ಜೋಡಿಸ್ತೀವಿ ನರೇಂದ್ರ ಮೋದಿಯವರ ನಾಯಕತ್ವದ ಭಾರತೀಯ ಜನತಾ ಪಾರ್ಟಿಯನ್ನು ಗೆಲ್ಲಿಸ್ತೀವಿ ಅಂತೇಳಿ ನನಗೊಂದು ಆಶೀರ್ವಾದವನ್ನು ಮಾಡ್ತಾ ಇರ್ತಕ್ಕಂಥ ನೋಡಿದರೆ ನನಗೆ ಭಾಳ ಒಂದು ರೀತಿಯಾದಂಥ ಸಂತೋಷ ಆಗ್ತದೆ ಮತ್ತು ಜವಾಬ್ದಾರಿನೂ ಕೂಡ ಹೆಚ್ಚಾಗ್ತದೆ ಅಂತ ನಾನು ಅಂದ್ಕೊಂಡಿದ್ದೇನೆ ಮುಂದೆ ಇವತ್ತು ಬಹುಶಃ ನಾನು ಹೆಚ್ಚು ಏನು ಹೇಳಲಿಕ್ಕಾಗೋದಿಲ್ಲ ಎರಡು ಬಾರಿ ಸೋತಿದ್ದಾರೆ ಲಿಂಗಮೂರ್ತಿ ಬಾರಿ ಗೆಲ್ಲಿಸಬೇಕು ಅಂತೇಳಿ ಜನ ತೀರ್ಮಾನ ಮಾಡಿದ್ದಾರೆ ಈ ರಾಜ್ಯದ ಸರ್ಕಾರ ಏನು ಸರ್ವರಿಗೂ ಸಮಪಾಲು ಸಮಬಾಳು ಸಾಮಾಜಿಕ ನ್ಯಾಯವನ್ನು ಎಲ್ಲ ವರ್ಗದ ಜನಕ್ಕೆ ಕೊಟ್ಟಿರ್ತಕ್ಕಂಥ ಇಲ್ಲಿನಲ್ಲಿ ಈ ರೀತಿಯಾದಂಥ ಅಭೂತಪೂರ್ವದ ಬೆಂಬಲ ಬಹುಶಃ ನಾವು ಎಂದೂ ನಿರೀಕ್ಷೆ ಮಾಡಿರಲಿಲ್ಲ ಆ ರೀತಿಯಾದಂಥ ಬೆಂಬಲ ಇದೆ ಈ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಗೆ ಈ ಭಾಗದ ಚಿಕ್ಕಬೇಲ್ದಕೆರೆ ಭಾಗದ ಅಭಿವೃದ್ಧಿಗೆ ಪ್ರತಿ ಪಂಚಾಯತಿಲೂ ಕೂಡ ನಾವೊಂದು ಪಟ್ಟಿ ಮಾಡಿಕೊಂಡು ಐದು ವರ್ಷಗಳಲ್ಲಿ ಏನಾಗುತ್ತೆ ಏನಾಗಲ್ಲ ಅನ್ನುವಂಥದ್ದನ್ನ ಅಭಿವೃದ್ಧಿ ಮಾಡೋ ನಿಟ್ಟಿನಲ್ಲಿ ಅವರೆಲ್ಲರ ಸಹಕಾರ ಮಾರ್ಗದರ್ಶನ ಮಾಡ್ತೇವೆ ಮುಂದಿನ ದಿನಗಳಲ್ಲಿ ಜಿವಿ ಟಿವಿ ನಿಮ್ಮ ಧ್ವನಿ ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ ಇದು ಕೋಟೆನಾಡಿನ ಕನ್ನಡಿ